ನಮಸ್ಕಾರ ವೀಕ್ಷಕರೇ, ಡೈಜಿ ವರ್ಲ್ಡ್ ವಾಹಿನಿಯ ನವರಾತ್ರಿಯ ವಿಶೇಷ ಕಾರ್ಯಕ್ರಮ ನವಶಕ್ತಿ ಸ್ವರೂಪಿಣಿಗೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮೂರನೇ ದಿನದ ನವರಾತ್ರಿ ಉತ್ಸವದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಚಿಂಪಿ ರಾಮಚಂದ್ರ ಅನಂತ ಭಟ್, ಅನಂತ ವೈದಿಕ ಕೇಂದ್ರದ ನಿರ್ದೇಶಕರು ಉಡುಪಿ. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ. ಸಂತೋಷ. ವೀಕ್ಷಕರೇ, ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಎರಡನೇ ದಿನದ ವಿಶೇಷತೆ ಹಾಗೂ ಆಚರಣೆಯ ಬಗ್ಗೆ ತಿಳ್ಕೊಂಡ್ವಿ. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಗುರುಜಿಗಳಿಂದ ಮೂರನೇ ದಿನದ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಗುರುಜಿ, ಮೂರನೇ ದಿನವಾದ ನವರಾತ್ರಿ ಉತ್ಸವದಂದು ದುರ್ಗಾದೇವಿಯ ಯಾವ ರೂಪವನ್ನು ನಾವು ಆರಾಧಿಸ್ತೇವೆ ಮತ್ತು ಮೂರನೇ ದಿನದ ವಿಶೇಷತೆಯ ಬಗ್ಗೆ ನಮಗೆ ಹೇಳಬಹುದಾ? ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ವೀಕ್ಷಕರಿಗೆಲ್ಲರಿಗೂ ನವರಾತ್ರಿ ಮಹೋತ್ಸವದ ಶುಭಾಶಯಗಳು. ನವರಾತ್ರಿಯ ಒಂದೊಂದು ದಿನವೂ ಅತ್ಯಂತ ವಿಶೇಷ. ನಾವು ದೀಪಾವಳಿಯಲ್ಲಿ ಒಂದು ಮೂರು ದಿನ ಹಬ್ಬ ಆಚರಣೆ ಮಾಡ್ತೇವೆ. ಗೌರಿ ಗಣೇಶ ಹಬ್ಬ ಎರಡು ದಿನ ವಿಶೇಷ ಉತ್ಸವ, ಐದು ದಿನವೋ ಏಳು ದಿನವೋ ಇರ್ತದೆ. ಉಳಿದ ಏನೇ ಒಂದು ನಾವು ಹಬ್ಬವಾಗಲಿ ಒಂದು ಎರಡು ದಿನಗಳಲ್ಲಿ ಮುಗಿತದೆ. ಆದರೆ ನವರಾತ್ರಿ ಮಾತ್ರ ಒಂಬತ್ತು ರಾತ್ರಿ ವಿಜಯದಶಮ ಸಹಿತ ಹತ್ತು ದಿನ. ಈ ಹತ್ತು ದಿನ ಆ ನವರಾತ್ರಿಯ ಆ ಮಹೋತ್ಸವದ ಆ ಮನೆ ಮನೆಯಲ್ಲಿ ಮಠ ಮಂದಿರದಲ್ಲಿ ಕ್ಷೇತ್ರಗಳಲ್ಲಿ ನಡೆಯುವಂತಹ ಒಂದು ಕ್ರಮ, ಆ ಉತ್ಸವ, ಅದನ್ನು ನಾವು ನೋಡಲಿಕ್ಕೆ ಅಥವಾ ಆ ಕಾರ್ಯಕ್ರಮ ಮಾಡಲಿಕ್ಕೆ ಪೂರ್ವ ಜನ್ಮ ಸುಕೃತ ಭಾಗ್ಯ ಬೇಕು. ಹಾಗೆ ನವರಾತ್ರಿಯ ಮೂರನೇ ದಿನ ಚಂದ್ರಘಂಟ. ಚಂದ್ರಘಂಟ ಅಂತ ಹೇಳಿದ್ಕು ನಮ್ಮ ಮನಸ್ಸಲ್ಲಿ ಬರುವಂತಹದ್ದು ಆ ದೇವಿಯ ಹೆಸರಲ್ಲಿ ಏನು ವಿಶೇಷತೆ. ನಾವು ಧ್ಯಾನವನ್ನು ಆರಂಭದಲ್ಲೇ ಹೇಳ್ತೇನೆ. ಪಿಂಡಜ ಪ್ರವರಾರೂಢ ಚಂಡಕೋಪಾಸ್ತ್ರ ಕೈರ್ಯುತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ. ಈ ದೇವಿಯ ಮಸ್ತಕದಲ್ಲಿ ಗಂಟೆಯ ಆಕಾರದಲ್ಲಿರುವ ಅರ್ಧ ಚಂದ್ರ ಇರುವುದರಿಂದ ಚಂದ್ರಘಂಟ ಅಂತ ಹೆಸರು. ಆ ಚಂದ್ರಘಂಟೆಯ ಆ ಚಂದ್ರಘಂಟ ಮಾತೆಯ ದುರ್ಗೆಯ ವಾಹನ ಏನು? ಸಿಂಹ ವಾಹನ. ಹತ್ತು ಕೈ, ಹತ್ತು ಕೈಗಳೆಂದರೆ ಒಂದು ಬದಿಯಲ್ಲಿ ಎಲ್ಲ ಶಸ್ತ್ರಾಸ್ತ್ರಗಳು ಮತ್ತು ಐದು ಕೈಗಳಲ್ಲಿ ಎಲ್ಲ ಬಾಣಗಳಾದಿ. ಈ ರೀತಿಯಾಗಿ ಆ ದೇವಿ ಯುದ್ಧಕ್ಕೆ ಹೊರಟಂತಹ ರೀತಿಯಲ್ಲಿ ಆ ಮುಖದಲ್ಲಿ ಭಾವನೆ ಉಂಟು. ಆ ಚಂದ್ರಘಂಟ ದೇವಿಯ ಒಂದು ಆರಾಧನೆಯಿಂದ ಎಲ್ಲ ರೀತಿಯಲ್ಲಿ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗ್ತದೆ. ಈಗ ನಾವು ಸಿಂಹಾರೂಢ ಅಂತ ಹೇಳ್ತೇವೆ, ಅದರಿಂದ ಆರಾಧಕರಿಗೆ ಸಿಂಹದ ಒಂದು ವಿಶೇಷವಾದ ಶಕ್ತಿ ಅವರಿಗೆ ಪ್ರಾಪ್ತಿಯಾಗ್ತದೆ. ಸಿಂಹ ಶಕ್ತಿ ಅಂದರೆ ಮಾತಾಡಲಿಕ್ಕಿಲ್ಲ. ನಾವು ಯಾವಾಗಲೂ ಯಾರ ಹತ್ರವೂ ಮಾತಾಡುವಾಗಲೂ ನಮ್ಮಲ್ಲಿ ತಪ್ಪಿದರೆ ನಾವು ತಪ್ಪು ಒಪ್ಪಿಕೊಳ್ಬೇಕು, ನಮ್ಮಲ್ಲಿ ತಪ್ಪು ಇಲ್ಲದಿದ್ರೆ ನಾವು ಒಪ್ಪಿಕೊಳ್ಳುವುದಿಲ್ಲ. ಮತ್ತು ಹೇಳ್ತೇವೆ ನಾನು ತಪ್ಪು ಮಾಡಲಿಲ್ಲ. ತಂದೆ ಕೇಳ್ತಾರೆ, ತಾಯಿ ಕೇಳ್ತಾರೆ, ಗುರು ಕೇಳ್ತಾರೆ, ಸ್ನೇಹಿತರು ಕೇಳ್ತಾರೆ, ಹಿರಿಯರು ಕೇಳ್ತಾರೆ, ಉದ್ಯೋಗದಲ್ಲಿ ಕೇಳ್ತಾರೆ. ಆವಾಗ ನಾವು ಧೈರ್ಯದಿಂದ ನಾವು ತಪ್ಪು ಮಾಡಲಿಲ್ಲ ಅಂತ ಹೇಳಬೇಕಾದ್ರೆ ಇಂಥ ದೇವಿಯ ಆರಾಧನೆ ನಮಗೆ ಯಾವಾಗಲೂ ನಾವು ಮಾಡ್ತಾ ಇರಬೇಕು. ಮತ್ತು ಅಲ್ಲಿ ನಾವು ಮಾತಾಡುವಾಗ ಮಾತಾಡುವ ರೀತಿ, ಆ ಮಾತಾಡಿದ್ದು ಅವರು ಕೇಳುವಂತಾಗಬೇಕಲ್ಲ. ಈಗ ನಾವು ಮಾತಾಡುವಂತಹದ್ದು ನಮ್ಮ ಹಿರಿಯರು ಸಮರ್ಪಕವಾಗಿ ಇದೆ ಅಂತ ಹೇಳಿದರೆ ನಮಗೆ ಸಮಾಧಾನ, ಇಲ್ಲದಿದ್ರೆ ನಮಗೆ ಸಮಾಧಾನ ಇಲ್ಲ. ಇಂತಹ ಒಂದು ಶಕ್ತಿ ಕೊಡುವಂತಹ ತಾಯಿ ವಿಶೇಷವಾಗಿ ಚಂದ್ರಘಂಟ. ಆ ಚಂದ್ರಘಂಟ ದೇವಿಯ ಒಂದು ಆರಾಧನೆಯಿಂದ ಸಕಲ ಕಷ್ಟಗಳು ನಿವಾರಣೆ. ಸಕಲ ಕಷ್ಟ ಯಾವುದೇ ರೀತಿಯ ಒಂದು ಅವರ ಮನಸ್ಸಲ್ಲಿ ಅವರು ಹೇಳ್ತಾರೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲ, ಮಕ್ಕಳು ನಾವು ಹೇಳಿದ ಮಾತು ಕೇಳುವುದಿಲ್ಲ,
ನಾವು ಎಣಿಸಿದ ಹಾಗೆ ನಮ್ಮ ಉದ್ಯೋಗ ನಡೆಯುವುದಿಲ್ಲ, ನಮ್ಮ ಸಾಂಸಾರಿಕ ಜೀವನದಲ್ಲಿ ತೊಂದರೆ ತಾಪತ್ರಯಗಳು ಉಂಟು. ಇವೆಲ್ಲ ನಿವಾರಣೆ ಚಂದ್ರಘಂಟಾ ದೇವಿಯ ಆರಾಧನೆಯಿಂದ. ವಿಶೇಷವಾಗಿ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಂಗಳೂರಿನ ಕುದ್ರೋಳಿ ದೇವಸ್ಥಾನದಲ್ಲಿ, ಗೋಕರ್ಣನಾಥ ದೇವಸ್ಥಾನದಲ್ಲಿ ಶೈಲಪುತ್ರಿಯಿಂದ ಸಿದ್ಧಿದಾತ್ರಿವರೆಗೆ 9 ನವದುರ್ಗೆಯ ವಿಗ್ರಹ, ಅದರೊಂದಿಗೆ ಶಾರದಾ ವಿಗ್ರಹ 10 ವಿಗ್ರಹ ಅವರು ವಿಶೇಷವಾಗಿ ನಿರ್ಮಾಣ ಮಾಡಿ ಪೂಜನೆ ಮಾಡಿ 10 ವಿಗ್ರಹವನ್ನು ಶೋಭಾಯಾತ್ರೆ ಪೂರ್ವಕ ವಿಶೇಷವಾದ ಸರೋವರದಲ್ಲಿ ವಿಸರ್ಜನೆಯನ್ನು ಸಲ್ಲಿಸ್ತಾರೆ. ಉಳಿದ ಎಲ್ಲ ಕಡೆಯಲ್ಲಿ ನಾನು ನೋಡಿದ ಹಾಗೆ ಶಾರದಾ ಮಾತೆಯ ಮಾತ್ರ ವಿಗ್ರಹ, ಆದರೆ ಕುದ್ರೋಳಿ ದೇವಸ್ಥಾನದಲ್ಲಿ ಇದು ಉಂಟು ಅಂತ ಜನಪದಕ್ಕೆ ನಾವು ಪ್ರೀತಿಯಿಂದ ಹೇಳುವಂತಹದ್ದು. ಬೇರೆ ಕ್ಷೇತ್ರಗಳಲ್ಲೂ ಇರಬಹುದು, ಆದರೆ ನಾನು ನೋಡಿದಂತಹದ್ದು ಮಂಗಳೂರಿನಲ್ಲಿ. ಯಾಕಂತ ಹೇಳಿದರೆ ಆ 9 ದೇವಿಯ ಸನ್ನಿಧಾನದಲ್ಲಿ, ಶಾರದಾ ಮಾತೆಯ ಸನ್ನಿಧಾನದಲ್ಲಿ ಯಾರು ಹೋಗಿ ಪ್ರಾರ್ಥನೆ ಸಲ್ಲಿಸ್ತಾರೆ ಅವರ ಇಷ್ಟಾರ್ಥ ಸಿದ್ಧಿ ಆಗ್ತದೆ, ದೇವರ ಅನುಗ್ರಹ ಆಗ್ತದೆ. ಹಾಗೇನೆ ಗುರುಜಿ, ಈ ನವರಾತ್ರಿಯ ಸಂದರ್ಭದಲ್ಲಿ ನಾವು ವಾಹನ ಪೂಜೆಯನ್ನು ಮಾಡ್ತೀವಿ, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಮಗೆ ತಿಳಿಸಿಕೊಡ್ತೀರಾ? ಅಗತ್ಯವಾಗಿ, ಪ್ರತಿಯೊಬ್ಬರಿಗೂ ವಾಹನ ಉಂಟು. ನಾವು ಕಾರ್ ಹೇಳ್ತೇವೆ, ಸ್ಕೂಟರ್ ಹೇಳ್ತೇವೆ, ಸೈಕಲ್ ಹೇಳ್ತೇವೆ. ಪ್ರತಿದಿನವೂ ನಾವು ಅದನ್ನು ಸ್ವಚ್ಛಗೊಳಿಸಬೇಕು. ಆದರೆ ಈಗ ಯಾರಿಗೂ ಪುರುಸೊತ್ತಿಲ್ಲ. ತಿಂಗಳಿಗೊಮ್ಮೆ ಮಾಡಿದರೆ ಅದೇ ವಿಶೇಷ, ವರ್ಷಕ್ಕೊಮ್ಮೆ ಮಾಡಿದರೆ ಅದು ಆಯುಧ ಪೂಜೆ ದಿನವೇ. ಯಾಕಂಥೇಳಿದರೆ ವಾಹನವನ್ನು ನಾವು ಎಷ್ಟು ಪ್ರೀತಿ ಮಾಡ್ತೇವೆ, ವಾಹನ ಅಷ್ಟೇ ನಮಗೆ ಪ್ರೀತಿ ಮಾಡ್ತೇವೆ. ಆ ವಾಹನದಲ್ಲಿ ನಾವು ಕೂತ್ಕೊಳ್ಳುವಾಗ ಮೊದಲು ವಾಹನಕ್ಕೆ ವಂದನೆ ಸಲ್ಲಿಸಬೇಕು. ಈ ವಾಹನದಲ್ಲಿ ನಾನು ಪ್ರಯಾಣ ಹೊರಟಿದ್ದೇನೆ, ನನ್ನ ಪ್ರಯಾಣ ನಿರ್ವಿಘ್ನವಾಗಿ ನಡೀಬೇಕು. ಇನ್ನೊಂದು, ವಾಹನದಲ್ಲಿ ಕೂತಾಗ ನಾನು ಡ್ರೈವಿಂಗ್ ಬಗ್ಗೆ ಆಲೋಚನೆ ಮಾಡ್ತೇನೆ ವಿನಃ ನಾನು ಮೊಬೈಲ್ನಲ್ಲಿ ಮಾತಾಡುವುದಿಲ್ಲ, ಬೇರೆ ವಿಚಾರವನ್ನು ಮನಸ್ಸಲ್ಲಿ ತಗೊಳ್ಳುವುದಿಲ್ಲ. ಏಕಾಗ್ರತೆಯಿಂದ ನಾನು ವಾಹನ ಚಾಲನೆ ಮಾಡ್ತೇನೆ ಎಂಬ ಒಂದು ವಿಚಾರ ಪ್ರತಿಯೊಬ್ಬರು ಚಾಲಕರು ಇಟ್ಟರೆ ಎಲ್ಲಿಯೂ ಕೂಡ ಅಪಘಾತ ಆಗುವುದಿಲ್ಲ. ಆದ್ದರಿಂದ ಎಲ್ಲರಿಗೂ ತಿಳಿಯಪಡಿಸುವಂತಹದ್ದು, ಒಂದು ವಾಹನ ಪೂಜೆಗೆ ಎಷ್ಟು ವಿಶೇಷ ಉಂಟಂತ ಹೇಳಿದರೆ ಆ ವಾಹನವನ್ನು ಸ್ವಚ್ಛಗೊಳಿಸಿ ಆ ವಾಹನಕ್ಕೆ ಹರಿದ್ರ ಕುಂಕುಮ ವಿಶೇಷವಾದ ಪುಷ್ಪಗಳಿಂದ ಅಲಂಕಾರ ಮಾಡಿಕೊಂಡು ಆ ವಾಹನಕ್ಕೆ ಪೂಜನೆ ಮಾಡಿಕೊಂಡು ವಾಹನದ 4 ಚಕ್ರದ ಕೆಳಗಡೆ ಕೂಡ ನಿಂಬೆಹಣ್ಣನ್ನು ಇಟ್ಟು ಒಂದು ಕುಂಬಳಕಾಯಿ ಅಥವಾ ಒಂದು ತೆಂಗಿನಕಾಯಿ 3 ಸಲ ವಾಳಿಸಿ ವಾಹನದ ಯಂತ್ರಕ್ಕೆ ತಾಗಿಸಿ ಯಾವುದೇ ಒಂದು ಕೆಟ್ಟ ದೃಷ್ಟಿ ಇದ್ದರೆ ಕೆಟ್ಟ ದೃಷ್ಟಿ ಹೊರಗೆ ಹೋಗಬೇಕು, ದೇವರ ಅನುಗ್ರಹ ದೃಷ್ಟಿ ಆ ವಾಹನದಲ್ಲಿ ಇರಬೇಕು ಎಂಬ ಪ್ರಾರ್ಥನೆ ಸಲ್ಲಿಸಿ ಅದನ್ನು ಕಾಯಿಯನ್ನು ಹೊರಗಡೆ ವಿಸರ್ಜನೆ ಮಾಡಿ ನಂತರ ವಾಹನಕ್ಕೆ ವಂದನೆ ಮಾಡಿ ನಾವು ಕೂತ್ಕೊಂಡು ಆ ಲಿಂಬೆಹಣ್ಣಿನ ಮೇಲೆ ಆ ಚಕ್ರವನ್ನು ತೆಗೆದುಕೊಂಡು ಹೋಗಬೇಕು. ಯಾವುದೇ ದೋಷ ಇದ್ದರೂ ಪರಿಹಾರ ಆಗ್ತದೆ ಅಂತ ಅದಕ್ಕೋಸ್ಕರವೇ ಪ್ರತಿಯೊಬ್ಬರಿಗೂ ನಾವು ತಿಳಿಯಪಡಿಸುವಂತಹದ್ದು, ವಾಹನವನ್ನು ಆಯಾಯ ಸಮಯದಲ್ಲಿ ಸ್ವಚ್ಛ ಮಾಡಿ ಶುಭ್ರ ಮಾಡಿ ಆಯಾಯ ಸಮಯದಲ್ಲಿ ವ್ಯವಸ್ಥಿತವಾಗಿ ಮಕ್ಕಳಿಂದ ಅವರಿಗೂ, ಅವರು ಕೂತ್ಕೊಳ್ಳೋದು ಮಾತ್ರ ಅಲ್ಲ ಅವರನ್ನು ಕರಿಬೇಕು ನೋಡಿ, ಈ ರೀತಿಯಾಗಿ ಅದನ್ನು ಶುಚಿಗೊಳಿಸಬೇಕು, ಈ ರೀತಿಯಾಗಿ ಸ್ವಚ್ಛ ಮಾಡಿ ಇಡಬೇಕು, ನೀವು ಕೂತ್ಕೊಂಡು ವಾಹನದ ಒಳಗೆ ಏನಾದರೂ ತಿಂದು ಅಲ್ಲೇ ಬಿಸಾಡಿದ್ದಲ್ಲಿ ಆ ಯಂತ್ರ ಅಭಿಮಾನಿ ದೇವತೆ ಅಂತ ಉಂಟಲ್ಲ, ದುರ್ಗಾ ಅಂತರ್ಗತ ಲಕ್ಷ್ಮೀ ನರಸಿಂಹ ಅಂತ ಹೇಳ್ತೇವೆ ನಾವು, ಆ ಯಂತ್ರದಲ್ಲಿ ಆ ವಾಹನದಲ್ಲಿ ದುರ್ಗಾಂತರ್ಗತ ಲಕ್ಷ್ಮೀ ನರಸಿಂಹ ದೇವರ ಅನುಗ್ರಹ ಬೇಕಾದರೆ ನಾವು ಅದನ್ನು ವ್ಯವಸ್ಥಿತವಾಗಿ ಇಟ್ಟಲ್ಲಿ ಮಾತ್ರ ನಾವು ವಾಹನ ಪೂಜೆ ಮಾಡಿದ್ದು ಸಾರ್ಥಕ್ಕೆ ಆಗ್ತದೆ. ಮತ್ತು ಇದರಿಂದ ಎಲ್ಲರಿಗೂ ತಿಳಿಯಪಡಿಸುವಂತಹದ್ದು, ಮೊಬೈಲ್ನಲ್ಲಿ ಮಾತಾಡಬೇಡಿ, ಏನೊಂದು ಸಂಚಾರ ಒಂದು ಸೂಚನೆ ಉಂಟು ಅದನ್ನು ಪರಿಪಾಲನೆ ಮಾಡಿ, ಇದರಿಂದ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗ್ತದೆ ಅಂತ ಎಲ್ಲರಿಗೂ ಈ ಸಮಯದಲ್ಲಿ ತಿಳಿಯಪಡಿಸುವಂಥದ್ದು. ಹಾಗೇನೆ ಗುರುಜಿ, ಈ ನವರಾತ್ರಿ ಸಂದರ್ಭದಲ್ಲಿ ನಾವು ಚಂಡಿಕಾ ಹವನವನ್ನು ಕೈಗೊಳ್ತೇವೆ, ಇದರ ಬಗ್ಗೆ ಮಾಹಿತಿಯನ್ನು ನೀಡಬಹುದಾ? ಎಲ್ಲ ದೇವಿ ದೇವಸ್ಥಾನಗಳಲ್ಲಿ ಚಂಡಿಕಾ ಹವನ ಇದೆ. ಹೌದು, ಚಂಡಿಕಾ ಹವನ ಮಾಡಿ ವಿಶೇಷವಾಗಿ ಅನ್ನ ಸಂತರ್ಪಣೆ ಆಗ್ತದೆ. ಹೌದು, ದೇವರಿಗೆ 700 ಮಂತ್ರಗಳಿಂದ
ಪಾಯಸವನ್ನು ಅರ್ಪಣೆ ಮಾಡಿ ಜಗನ್ಮಾತೆಯ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಜಗನ್ಮಾತೆಯ ಸನ್ನಿಧಾನದಲ್ಲಿ 13 ಅಧ್ಯಾಯಕ್ಕೂ 13 ವಿಶೇಷವಾದ ಫಲ, ಕುಂಬಳಕಾಯಿ, ಕಬ್ಬು, ಬಾಳೆಹಣ್ಣು, ಹಾಗೆ ವಿಶೇಷವಾಗಿ ತಾಂಬೂಲ, ಅಡಕೆ ಇವೆಲ್ಲವನ್ನು ಪ್ರತಿಯೊಂದು ಅಧ್ಯಾಯದ ಆರಂಭದಲ್ಲಿ ತುಪ್ಪದ ಆಹುತಿ, ಅಧ್ಯಾಯ ಆದ ನಂತರ ವಿಶೇಷವಾದ ದ್ರವ್ಯವನ್ನು ಅರ್ಪಣೆ ಮಾಡಿಕೊಂಡು ಮಹಾಪೂರ್ಣಾಹುತಿಯ ಸಮಯದಲ್ಲಿ ನಾವು ತುಪ್ಪದ ಒಟ್ಟಿಗೆ ಜೇನು, ವಿಶೇಷವಾಗಿ ಫಲ, ವಸ್ತ್ರ, ಉಪವಸ್ತ್ರ ಇವೆಲ್ಲವನ್ನು ಅರ್ಪಣೆ ಮಾಡ್ತೇವೆ. ಎಲ್ಲರಿಗೂ ಈ ಸಮಯದಲ್ಲಿ ಒಂದು ಹೇಳುವಂತಹದ್ದು, ಚಂಡಿಕಾ ಹವನಕ್ಕೆ ಪೂರ್ಣಾಹುತಿಯ ವಸ್ತ್ರ ನೀಡುವಾಗ ಪಾಲಿಸ್ಟರ್ ಬಟ್ಟೆ ನೀಡಬೇಡಿ. ಅನುಕೂಲ ಆದರೆ ಪ್ಯೂರ್ ಸಿಲ್ಕ್, ಅನಾನುಕೂಲ ತಾವು ಕಾಟನ್ ಬಟ್ಟೆಯ ಒಂದು ಕಣವನ್ನು ಅರ್ಪಣೆ ಮಾಡಿದರೂ ಆಗ್ತದೆ. ಪಾಲಿಸ್ಟರ್ ಬಟ್ಟೆಯನ್ನು ತಾವು ನೀಡಬಾರದು. ಅದರ ಬದಲಿಗೆ ಕುಂಕುಮ ನೀಡಿ, ಹಳದಿ ನೀಡಿ, ಪುಷ್ಪ ನೀಡಿ, ಈ ರೀತಿಯಾಗಿ ತಾವು ಹವನಕ್ಕೆ ವಿಶೇಷವಾದ ನಾವು ದ್ರವ್ಯವನ್ನು ಅರ್ಪಣೆ ಮಾಡಿದಾಗ ನೀಡಿದಂತಹ ಭಕ್ತರಿಗೂ ಒಳ್ಳೆಯದು, ಗ್ರಾಮಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು, ಎಲ್ಲ ರೀತಿಯಲ್ಲಿ ಅನುಗ್ರಹ. ಹಾಗೆ ಚಂಡಿಕಾ ಹವನ ಭಾರಿ ವಿಶೇಷ. ಈ ಚಂಡಿಕಾ ಹವನದಲ್ಲಿ ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ದೇವಿಯ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ಚಂಡಿಕಾ ಮಾತೆಗೆ ಭಕ್ತಿಪೂರ್ವಕವಾಗಿ ಹವನ ನೀಡಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನವರಾತ್ರಿ ಸಂದರ್ಭದಲ್ಲಿ ಆಚರಿಸುವಂತಹ ಒಂದು ಆಯುಧ ಪೂಜೆಯ ಬಗ್ಗೆ ಅದು ಹಾಗೂ ಅದರ ವಿಶೇಷತೆ ಬಗ್ಗೆ ನಮಗೆ ಹೇಳಬಹುದಾ? ಆಯುಧ ಪೂಜೆ ಅಂತ ಹೇಳಿದ ಕೂಡಲೇ ಪ್ರತಿಯೊಬ್ಬರು ಮನಸ್ಸಲ್ಲಿ ಬರುವಂತಹದ್ದು ಆಯುಧ ಅಂದರೆ ಏನು, ಯಂತ್ರ ಉಪಕರಣ ಅಂದರೆ ಏನು. ಈಗ ಎಲ್ಲಿಯೂ ನಾವು ಒಂದು ಮುದ್ರಣಾಲಯಕ್ಕೂ ಹೋದರೂ ಅಲ್ಲಿ ಆಯುಧ ಉಂಟು, ಅಂದರೆ ಯಂತ್ರೋಪಕರಣ ಉಂಟು. ಒಂದು ವೈದ್ಯಾಲಯಕ್ಕೆ ಹೋದರೂ ಅಲ್ಲಿ ಯಂತ್ರ ಉಪಕರಣ ಉಂಟು. ಬೇರೆ ಯಾವುದೇ ವಿಚಾರದಲ್ಲಿ ನಾವು ಉದ್ಯೋಗ ಸ್ಥಾನಕ್ಕೆ ಹೋದಾಗ ಒಂದು ಕಾಫಿ ಹುಡಿಯಾಗಲಿ, ಚಾ ಹುಡಿಯಾಗಲಿ, ಅಥವಾ ಅಕ್ಕಿಯ ಒಂದು ರವೆ ಮಾಡುವುದಾಗಲಿ, ಇಂತಹ ಮಿಲ್ ಅಂತ ಹೇಳ್ತೇವೆ, ಎಲ್ಲ ಕಡೆಯಲ್ಲಿಯೂ ಕೂಡ ಯಂತ್ರ ಉಪಕರಣ ಉಂಟು. ಹೌದು, ಆ ಯಂತ್ರ ಉಪಕರಣ ನಾವು ದಿನವೂ ಉಪಯೋಗ ಮಾಡ್ತೇವೆ. ಒಂದು ದಿನ ಮಾತ್ರ ಅದಕ್ಕೆ ವಿರಾಮ ಬೇಡವ. ಹೌದು, ನಮ್ಮ ದೇಹಕ್ಕೆ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೆ ರಾತ್ರಿವರೆಗೆ ನಮ್ಮ ನಮ್ಮ ಕಾರ್ಯ ಮಾಡಿಕೊಂಡು ರಾತ್ರಿ ಕಾಲದಲ್ಲಿ ನಾವು ದೇವರ ನೆನಪು ಮಾಡಿ ನಿದ್ದೆ ಮಾಡ್ತೇವೆ, ಬೆಳಿಗ್ಗೆ ಹೇಳ್ತೇವೆ, ಅಷ್ಟೊತ್ತಾದರೂ ನಮಗೆ ಅನುಕೂಲವಾದ ವಿರಾಮ ಉಂಟು. ಆದರೆ ಎಲ್ಲಿ ಯಂತ್ರೋಪಕರಣ ಉಂಟು, ಎಲ್ಲಿ ಮುದ್ರಣಾಲಯ ಉಂಟು, ಅಲ್ಲಿ ಕೆಲಸ ಆಗ್ತಾ ಇರ್ತದೆ. ವರ್ಷದ ಒಂದು ದಿನ ಆ ಯಂತ್ರ ಉಪಕರಣ ವ್ಯವಸ್ಥಿತ ರೀತಿಯಲ್ಲಿ ಇಡುವಂತಹದ್ದು ಪ್ರಥಮವಾಗಿ. ಆ ಯಂತ್ರಕ್ಕೆ ವಂದನೆ ಸಲ್ಲಿಸಿ ಯಂತ್ರದಿಂದ ನಾವು ಏನು ಉಪಯೋಗ ನಾವು ಪಡ್ಕೊಂಡಿದ್ದೇವೆ. ಈಗ ವೈದ್ಯಾಲಯಕ್ಕೆ ಹೋದ್ರೆ ಗೊತ್ತುಂಟು, ಆ ಯಂತ್ರ ಉಪಕರಣದ್ದು ಸಮರ್ಪಕವಾಗಿ ಪರೀಕ್ಷೆಯ ಸಮಯದಲ್ಲಿ ನಮಗೆ ನೀಡುವಂತಹ ಫಲಿತಾಂಶ ಸಮರ್ಪಕವಾಗಿ ಬಂದಲ್ಲಿ ಮಾತ್ರ ಯಂತ್ರೋಪಕರಣ ಸರಿ ಇದೆ. ಈಗ ಡಯಾಬಿಟೀಸ್ ಆಗಲಿ, ಬೇರೆ ಯಾವುದೇ ವಿಚಾರವಾಗಲಿ, ಈಗ ಜ್ವರ ಬಂದಾಗ ನಾವು ಹೇಳ್ತೇವೆ ಈ ರೀತಿಯಾಗಿ ಈ ರೀತಿಯಾಗಿ ಉಂಟು, ಅದಕ್ಕೆ ಬೇಕಾದಂತೆ ವ್ಯವಸ್ಥೆ ಮಾಡಿ. ಆ ರಕ್ತ ಪರೀಕ್ಷೆ ಮಾಡುವುದು ಯಾವುದು, ಯಂತ್ರ ಉಪಕರಣ. ಹೌದು, ಅದರ ಅಭಿಮಾನಿ ದೇವತೆ ಯಾರು, ದುರ್ಗಾಂತರ್ಗತ ಲಕ್ಷ್ಮೀ ನರಸಿಂಹ. ಯಂತ್ರದ ಒಂದು ವಿಶೇಷವಾದ ದೇವಿ ದೇವತೆ ಲಕ್ಷ್ಮೀ ನರಸಿಂಹ ದೇವರು. ಅದಕ್ಕೋಸ್ಕರವೇ ಪ್ರತಿ ವರುಷ ಆಯಾಯ ಸ್ಥಾನದಲ್ಲಿ ಯಂತ್ರ ಉಪಕರಣಕ್ಕೆ ಪೂಜನೆ ಮಾಡಿಕೊಂಡು ಕುಂಬಳಕಾಯಿಯನ್ನು ಉವಾಳಿಸಿ ಹೊರಗಡೆ ವಿಸರ್ಜನೆ ಮಾಡಿ ನಾವು ದೇವರ ಹತ್ರ ಬೇಡುವಂತಹದ್ದು. ಇಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳು ಕಿರಿಯ ಅಧಿಕಾರಿಗಳು ಇದ್ದಾರೆ, ಯಜಮಾನ ಇದ್ದಾರೆ. ಅಷ್ಟೊಂದು ಜನರಿಗೆ, ಆ ಕೆಲಸಗಾರರಿಗೆ, ಆ ಯಂತ್ರೋಪಕರಣದ ಒಂದು ವಿಶೇಷವಾದ ಒಂದು ಉದ್ಯೋಗ ಸ್ಥಾನದಲ್ಲಿ ಸಾವಿರಾರು ಜನರಿಗೆ ಒಂದು ಉದ್ಯೋಗ ನೀಡಿ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಬೇಕಂತ ಯಜಮಾನ ಪ್ರಾರ್ಥನೆ ಮಾಡುವಾಗ ಆ ಸಿಬ್ಬಂದಿ ವರ್ಗದವರು ಅದೇ ಪ್ರಾರ್ಥನೆ ಮಾಡಬೇಕಲ್ಲ. ಹೌದು, ನಮ್ಮ ಇಷ್ಟು ಮನೆಗೆ ಬೆಳಕನ್ನು ಕೊಟ್ಟಿದ್ದಾರೆ, ಆದ್ರಿಂದ ಈ ಯಂತ್ರ ಉಪಕರಣ ಪೂಜೆಗೆ ನಾವು ಭಾಗಿಯಾಗಬೇಕು. ನಮ್ಮ ಯಜಮಾನರಿಗೆ ಒಳ್ಳೆಯದಾಗಬೇಕು, ನಮಗೂ ಒಳ್ಳೆಯದಾಗಬೇಕು.
ಗ್ರಾಹಕ ಬಂದದವರಿಗೂ ಒಳ್ಳೆಯದಾಗಬೇಕು. ಈ ರೀತಿಯಾಗಿ ಪ್ರಾರ್ಥನೆ ಸಲ್ಲಿಸುವಂತಹದ್ದು ವಿಶೇಷವಾಗಿ ಈ ಆಯುಧ ಪೂಜೆಯ ಸಮಯದಲ್ಲಿ. ಅದಕ್ಕೋಸ್ಕರವೇ ಆಯುಧ ಪೂಜಾ ಸಮಯದಲ್ಲಿ ಯಂತ್ರ ಉಪಕರಣಕ್ಕೆ ಪೂಜನೆ ಮಾಡಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡುವಂಥದ್ದು ಪ್ರತಿ ವರ್ಷವೂ ನಾವು ಆರಾಧನೆ ಮಾಡ್ತೇವೆ. ಜಗನ್ಮಾತೆಯ ದುರ್ಗಾಂತರ್ಗತ ಲಕ್ಷ್ಮೀ ನರಸಿಂಹ ದೇವರ ಅನುಗ್ರಹ ನಮಗೆ ಬೇಕು. ಇದರಿಂದ ಯಂತ್ರ ಉಪಕರಣದಿಂದ ಎಲ್ಲಿಯೂ ತೊಂದರೆ ಆಗಬಾರದು, ಯಾರಿಗೂ ಇದರಿಂದ ತೊಂದರೆ ಆಗದೆ ರಕ್ಷಣೆ ಆಗಬೇಕು. ಈ ರೀತಿಯಾಗಿ ಪ್ರಾರ್ಥನೆಯನ್ನು ಯಂತ್ರ ಉಪಕರಣ ಪೂಜೆ ಮಾಡುವಾಗ ಸಲ್ಲಿಸ್ತಾರೆ, ಪ್ರಾರ್ಥನೆ ಸಲ್ಲಿಸ್ತಾರೆ. ಗುರುಜಿ, ಈ ನವರಾತ್ರಿಯ ಸಂದರ್ಭದಲ್ಲಿ ನಮ್ಮ ದೇವಿಯ ಭಕ್ತರಿಗೆ ಯಾವ ರೀತಿಯಾದಂತಹ ಸಂದೇಶವನ್ನು ನೀಡೋದಕ್ಕೆ ಬಯಸ್ತೀರಾ? ಮುಖ್ಯವಾಗಿ ನವರಾತ್ರಿ ಸಮಯದಲ್ಲಿ ವಿಶೇಷವಾಗಿ ಮೊದಲು ನಾನು ಮುಂದಿನ ಪೀಳಿಗೆಯ ಎಲ್ಲರಿಗೂ ತಿಳಿಯಪಡಿಸುವಂತಹದ್ದು, ಹಿಂದೆ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಏನು ಹೇಳ್ತಿದ್ದರಂತ ಕೇಳಿದರೆ, ಮನೆಯಲ್ಲಿ ಮೊದಲು ಕೆಲಸ ಮಾಡಿ, ನಂತರ ದೇವಾಲಯ ಮಠ ಮಂದಿರಗಳಲ್ಲಿ ಹೋಗಿ ಕೆಲಸ ಮಾಡಿ, ನಿನ್ನ ಸಮಯವನ್ನು ಅನುಕೂಲ ರೀತಿಯಲ್ಲಿ ವ್ಯವಸ್ಥೆ ಮಾಡಿ, ವಿದ್ಯಾಭ್ಯಾಸ ಸಮಯ ವಿದ್ಯಾಭ್ಯಾಸ ಮಾತ್ರ, ಉದ್ಯೋಗ ಸಮಯದಲ್ಲಿ ಉದ್ಯೋಗ ಮಾತ್ರ, ಆದರೆ ಆಯಾಯ ದೇವಸ್ಥಾನದಲ್ಲಿ ಮಠ ಮಂದಿರಗಳಲ್ಲಿ ಕಾರ್ಯಕ್ರಮ ಆಗುವಂತಹ ಸಮಯದಲ್ಲಿ ನಾವು ಭಾಗವಹಿಸಬೇಕು, ಬೇಗನೆ ತಲುಪಬೇಕು, ನಮ್ಮಿಂದ ಏನಾಗ್ತದೆ ಅದನ್ನು ನಾವು ಮಾಡಬೇಕು. ಇದು ನಾನು ಆರಂಭದಲ್ಲಿ ಯಾಕೆ ಹೇಳಿದ್ದೇನೆ ಅಂತ ಹೇಳಿದರೆ, ಶಾರದಾ ಉತ್ಸವ ಅಂತ ಹೇಳಿದರೆ ಐದೈದು ದಿನ ಇರ್ತದೆ. ಆ ಶಾರದಾ ಮಾತೆಯ ಸನ್ನಿಧಾನದಲ್ಲಿ ಅನ್ನ ಸಂತರ್ಪಣೆ ಆಗ್ತದೆ, ಬಡಿಸ್ಲಿಕ್ಕೆ ಹೋಗಬೇಕು, ಪ್ರಸಾದ ನೀಡುವಾಗ ಸಹಕಾರ ನೀಡಬೇಕು, ಶೋಭಾಯಾತ್ರೆ ಸಮಯದಲ್ಲಿ ಏನೆಲ್ಲ ಅನುಕೂಲತೆ ಬೇಕು ವ್ಯವಸ್ಥೆ ಮಾಡಬೇಕು, ಎಲ್ಲ ಮಕ್ಕಳು ಸಹಕಾರ ನೀಡಿದಾಗ ಆ ದೇವಸ್ಥಾನದ ಅಧಿಕಾರಿಗಳು ಧರ್ಮದರ್ಶಿಗಳು ಅಥವಾ ವ್ಯವಸ್ಥಾಪಕರಿಗೂ ತುಂಬ ಸಂತೋಷ ಆಗ್ತದೆ. ಈಗಿನ ಮಕ್ಕಳು ಒಂದು ಕಾಲೇಜಿಗೆ ಹೋದರೂ ಉದ್ಯೋಗಕ್ಕೆ ಹೋದರೂ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಭಾಗಿಯಾಗಿದ್ದಾರೆ. ಹಾಗೆ ಮನೆ ಕೃತ್ಯ ಕೂಡ ವ್ಯವಸ್ಥಿತ ರೀತಿಯಲ್ಲಿ ಆಗಬೇಕು. ತಂದೆ ತಾಯಿಗೆ ವಿಶೇಷ ರೀತಿಯಲ್ಲಿ ಅವರು ಪೂಜೆ ಸಲ್ಲಿಸಬೇಕು. ಪೂಜೆ ಅಂದರೆ ಏನು? ಅವರ ಮಾತನ್ನು ಪಾಲನೆ ಮಾಡಬೇಕು. ಈಗ ನಾವು ಕಲಿತಂತಹ ಒಂದು ವಿದ್ಯಾಲಯ, ಈಗ ನಾವು ಕಲಿತಂತಹ ಊರುಂಟು, ಚಿಕ್ಕ ಗ್ರಾಮ, ಅಲ್ಲಿ ಆ ಶಾಲೆಯಲ್ಲಿ ನಾವು ಕಲಿತು ಮುಂದೆ ಕಾಲೇಜಿಗೆ ಹೋಗಿ ನಂತರ ಉನ್ನತ ಶಿಕ್ಷಣ ಮಾಡಿ ನಾವು ಸಾಧನೆ ಮಾಡಿರ್ಬೋದು. ಆದರೆ ನಮ್ಮ ಜನ್ಮ ಕೊಟ್ಟಂತಹ ತಂದೆ ತಾಯಿ, ವಿದ್ಯೆ ನೀಡಿದಂತಹ ಗುರುಗಳು, ಮಾರ್ಗದರ್ಶಕರಾಗಿ ಆಶೀರ್ವಾದ ಮಾಡಿದಂತಹ ಹಿರಿಯರು, ಅವರಿಗೆ ಗೌರವ ಸಲ್ಲಿಸಬೇಕು. ನಮ್ಮ ನಮ್ಮ ಶಾಲೆಗೆ ಹೋಗಿ ನಮ್ಮಿಂದ ಏನಾಗ್ತದೆ, ನಾವು ಅಲ್ಲಿನ ಒಂದು ಸರಸ್ವತಿ ಪೂಜಾ ಸಮಯದಲ್ಲಿ ಅಲ್ಲಿಯೂ ಕೂಡ ಪೂಜೆ ಆಗ್ತದೆ, ಎಲ್ಲ ಶಾಲೆಯಲ್ಲೂ ಕೂಡ ಒಂದು ಸರಸ್ವತಿ ಪೂಜೆ ಆಗ್ತದೆ. ನಾವು ಕಲಿತಂತಹ ಶಾಲೆಗೆ ಹೋಗಿ ಅಲ್ಲಿ ನಮ್ಮ ಅಧ್ಯಾಪಕರು ಇದ್ದಲ್ಲಿ ಅಧ್ಯಾಪಕರು ಈಗಿನ ಅಧ್ಯಾಪಕರ ಹತ್ರ ಭೇಟಿಯಾಗಿ ನಮ್ಮಿಂದ ಏನಾಗ್ತದೆ ಅಲ್ಲಿ ನಾವು ಆ ಶಾಲೆಗೆ ವಿನಿಯೋಗ ಮಾಡಬೇಕು. ನಮ್ಮ ಹಿರಿಯರು ಅಧ್ಯಾಪಕರು ಅವರಿಗೆ ಹೋಗಿ ಗೌರವ ನೀಡಬೇಕು, ಅವರ ಆಶೀರ್ವಾದ ಪಡೆಯಬೇಕು. ಹಾಗೆ ಶೋಭಾಯಾತ್ರೆ ಸಾತ್ವಿಕ ರೀತಿಯಲ್ಲಿ ಆಚರಣೆ ಮಾಡಬೇಕು. ಇದೊಂದು ನಂದು ವಿಶೇಷ ಪ್ರಾರ್ಥನೆ. ಸಾತ್ವಿಕ ರೀತಿ ಅಂದರೆ ಏನು ಅಂತ ತಮಗೆಲ್ಲರಿಗೂ ಗೊತ್ತುಂಟು. ಈಗಿನ ವಾತಾವರಣದಲ್ಲಿ ವಾದ್ಯ ಬೇರೆ ಎಲ್ಲ ಚಂಡೆ ವಾದನ ಉಂಟು. ಇಂತಹ ಒಂದು ಸಾತ್ವಿಕತೆ ಇರುವಂತಹ ಸಂಗೀತ ಉಪಕರಣವನ್ನು ಬಳಸಿ ನಾವು ಶೋಭಾಯಾತ್ರೆ ಮಾಡಿದಾಗ ಆ ಶೋಭಾಯಾತ್ರೆಗೆ ಮೆರುಗು ಬರ್ತದೆ. ಆ ಶೋಭಾಯಾತ್ರೆಯಲ್ಲಿ ಎಲ್ಲರೂ ಹೇಳುವಂತಾಗಬೇಕು, ಇಂತಹ ಊರಿನಲ್ಲಿ ಇಂತಹ ರೀತಿಯಲ್ಲಿ ಶೋಭಾಯಾತ್ರೆ ನಡೆಸ್ತಾರೆ. ಎಷ್ಟೋ ಊರುಗಳಲ್ಲಿ ಈಗ ಅದು ನಡೀತಾ ಉಂಟು. ಎಲ್ಲರೂ ಅದನ್ನು ಪಾಲನೆ ಮಾಡಬೇಕು. ಅದೇ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬೇಕಾದಂತೆ ಒಂದು ಮನೋರಂಜನೆ ಇಡಬಹುದು, ಆದರೆ ಇಂತಹ ಕಾರ್ಯಕ್ರಮಗಳಲ್ಲಿ ಸಾತ್ವಿಕ ರೀತಿಯಲ್ಲಿ ಶೋಭಾಯಾತ್ರೆ ನಡೆಸಿದಾಗ ಅದು ವಿಶೇಷವಾಗಿ ದೇವರಿಗೆ ಪ್ರೀತಿಯಾಗ್ತದೆ. ಈ ರೀತಿಯಾಗಿ ನಾವು ನಡಿಬೇಕೆಂಬ ವಿಚಾರ ಎಲ್ಲರಿಗೂ ತಿಳಿಯಪಡಿಸುವಂತಹದ್ದು. ಮತ್ತು ಚಿಕ್ಕ ಮಕ್ಕಳಿಗೆ ಹೇಳುವಂತಹದ್ದು, 2 ವರ್ಷ 3 ವರ್ಷ 3.5 ವರ್ಷ 4 ವರ್ಷ ಮಕ್ಕಳಿಗೆ ಹಿರಿಯರು ಹತ್ತಿರ ಕೂತು ಅವರಿಂದ ನಾಮಸ್ಮರಣೆ ಹೇಳಿಸುವಂತಹದ್ದು, ದೇವರ ಸನ್ನಿಧಾನದಲ್ಲಿ ಭಕ್ತಿಪೂರ್ವಕ ದಿನವೂ ವಂದನೆ ಸಲ್ಲಿಸುವಂತಾಗಲಿ, ದಿನವೂ ದೇವಾಲಯಕ್ಕೆ ಕರ್ಕೊಂಡು ಹೋಗಿ
ಆ ಮಕ್ಕಳಿಂದ ಕಾಣಿಕೆಯನ್ನು ದೇವರ ಡೆಬ್ಬಿಗೆ ಅರ್ಪಣೆ ಮಾಡಿ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತು ಹಿರಿಯರಿಗೆ ನಾವು ಯಾವ ರೀತಿ ಗೌರವ ಸಲ್ಲಿಸಬೇಕು ಅದನ್ನು ಆರಂಭದಿಂದಲೂ ನಾವು ಹೇಳಬೇಕು. ಮತ್ತೊಂದು ವಿಚಾರ, ನನಗೆ ನನ್ನ ಹಿರಿಯರು ಹೇಳುವಂತಹದ್ದು, ಮಕ್ಕಳ ಹತ್ತಿರ ಹೆಚ್ಚಾಗಿ ಮೊಬೈಲನ್ನು ನೀಡಬೇಡಿ. ಯಾಕಂತ ಹೇಳಿದರೆ ಈಗಿನ ವಾತಾವರಣದಲ್ಲಿ ವೈದ್ಯರು ಹೇಳುವಂತಹ ಮಾತು, ಅದನ್ನು ಪಾಲನೆ ಮಾಡಬೇಕು. ಎರಡನೇದಾಗಿ, ಈಗ ನಾವು ತಾಮ್ರದ ಪಾತ್ರೆ ಕಡಿಮೆ ಉಪಯೋಗ ಮಾಡ್ತಾ ಇದ್ದೇವೆ, ಹಿತ್ತಾಳೆ ಪಾತ್ರೆ ಕಡಿಮೆ ಉಪಯೋಗ ಮಾಡ್ತಾ ಇದ್ದೇವೆ, ಪ್ಲಾಸ್ಟಿಕ್ ತುಂಬ ಉಪಯೋಗ ಆಗ್ತಾ ಉಂಟು. ಆದ್ದರಿಂದ ನಿಮ್ಮ ಹತ್ರ ಹೇಳುವಂತಹದ್ದು, ನಿಮ್ಮ ನಿಮ್ಮ ಮನೆಯಲ್ಲಿ 8-10 ಬಟ್ಟೆಯ ಚೀಲ ಮಾಡಿ, ಆ ಚೀಲದಲ್ಲಿಯೇ ಬೇಕಾದಂತಹ ವಸ್ತುವನ್ನು ತನ್ನಿ, ಜಾಗ್ರತೆಯಾಗಿ ಇಡಿ, ಪ್ಲಾಸ್ಟಿಕ್ ನಾನು ಉಪಯೋಗ ಮಾಡುವುದಿಲ್ಲ ಅಂತ ದೃಢ ಸಂಕಲ್ಪ ಮಾಡಿ. ಇದರಿಂದ ಪರಿಸರವೂ ಶುದ್ಧಿ ಆಗ್ತದೆ, ಪ್ರಕೃತಿಯಲ್ಲಿ ವಿಶೇಷವಾದ ಸಸ್ಯ ರಾಶಿಗಳು ಅಭಿವೃದ್ಧಿ ಆಗ್ತದೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರ್ತದೆ. ಈ ರೀತಿಯಾಗಿ ನಾವು ಆಚರಣೆ ಮಾಡಿದಾಗ ನವರಾತ್ರಿಯ ಒಂದು ಮಹೋತ್ಸವ ಅಂತ ಹೇಳ್ತೇವೆ. ಈ ಎಲ್ಲ ವಿಚಾರ ನಮಗೆ ವಿಶೇಷವಾಗಿ ನಾವು ಅನುಕೂಲ ಮಾಡುವಂತಾಗ್ತದೆ ಅಂತ ಹೇಳ್ತಾ ಈ ಎರಡು ಮಾತನ್ನು ಇಲ್ಲಿ ನಾನು ನಿಲ್ಲಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಗುರುಜಿ, ನಮ್ಮ ನವರಾತ್ರಿಯ ವಿಶೇಷ ಕಾರ್ಯಕ್ರಮವಾದಂತಹ ನವಶಕ್ತಿ ಸ್ವರೂಪಿಣಿಗೆ ಬಂದು ಮೂರನೇ ದಿನದ ವಿಶೇಷತೆಯ ಬಗ್ಗೆ ಹೇಳಿದ್ದಕ್ಕಾಗಿ, ತಿಳಿಸಿಕೊಟ್ಟಿದ್ದಕ್ಕಾಗಿ ಡೈಜಿವರ್ಲ್ಡ್ ವಾಹಿನಿ ಹಾಗೂ ನಮ್ಮ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದವನ್ನು ಕೋರುತ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇಂದಿನ ನವರಾತ್ರಿಯ ವಿಶೇಷ ಕಾರ್ಯಕ್ರಮದಲ್ಲಿ ಹಲವಾರು ಪೂಜೆಗಳ ಬಗ್ಗೆ, ಹಾಗೆಯೇ ಮೂರನೇ ದಿನದ ವಿಶೇಷತೆ ಬಗ್ಗೆ ತಿಳ್ಕೊಂಡ್ವಿ. ನಾಳಿನ ಸಂಚಿಕೆಯಲ್ಲಿ ದುರ್ಗಾದೇವಿಯ ಇನ್ನೊಂದು ಅವತಾರದ ವಿಶೇಷತೆ ಬಗ್ಗೆ, ಆಚರಣೆಯ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24/7.